असतो मा सद्गमया, तमसो मा ज्योतिर्गमया, मृत्योर्मा मृतंगमया। ಆತ್ಮೀಯ ಜನಧ್ವನಿ ಕೇಳುಗರೆ, ದೀಪದ ಹಬ್ಬ ದೀಪಾವಳಿಯ ಹಬ್ಬದ ಶುಭಾಶಯಗಳು. ಸೊ ನಮ್ಮಲ್ಲಿ ಏನೇ ಹಬ್ಬ ಆಚರಣೆ ಮಾಡಿದ್ರೂ ಅದರ ಹಿಂದೆ ಒಂದು ಹಿನ್ನೆಲೆ ಇರುತ್ತೆ. ಆ ಒಂದು ಹಬ್ಬ ನಮಗೆ ಏನು ಮಾಡುತ್ತೆ, ಪ್ರಕೃತಿಗೆ ಹತ್ರ ಮಾಡುತ್ತೆ. ಉದಾಹರಣೆಗೆ ಸಂಕ್ರಾಂತಿ ಹಬ್ಬ ಆಗಿರ್ಬೋದು, ದೀಪಾವಳಿ ಹಬ್ಬ ಆಗಿರ್ಬೋದು, ನಮ್ಮನ್ನು ಹೆಚ್ಚು ಪ್ರಕೃತಿಗೆ ಹತ್ರ ಮಾಡುತ್ತೆ. ಆಧುನಿಕ ಜೀವನ ಶೈಲಿ ನಮ್ಮನ್ನು ಪ್ರಕೃತಿಯಿಂದ ದೂರ ಮಾಡ್ತಾ ಹೋಗ್ತಾ ಇದೆ. ನಾವು ಈ ಒಂದು ಸಂಪ್ರದಾಯಗಳನ್ನು ಆಚರಣೆ ಮಾಡ್ತಾ, ಹಬ್ಬವನ್ನು ಆಚರಣೆ ಮಾಡಿದಷ್ಟು ಪ್ರಕೃತಿ ಪ್ರೇಮ ಜೀವನವನ್ನು ನಡೆಸಿದಂತೆ ಆಗತ್ತೆ. ಹಾಗೆ ನಮ್ಮ ಆರೋಗ್ಯ, ಜೀವನ ಶೈಲಿ ಎಲ್ಲವೂ ಸುಧಾರಿಸ್ತಾ ಹೋಗುತ್ತೆ. ಈ ಒಂದು ಹಬ್ಬದ ವೈಜ್ಞಾನಿಕ ಹಿನ್ನೆಲೆಯನ್ನು ನಾವೀಗ ತಿಳ್ಕೊಳ್ಳೋಣ. ಅಭ್ಯಂಗ ಯಾಕೆ ಮಾಡಬೇಕು? ಈ ಒಂದು ಸಮಯದಲ್ಲಿ, ದೀಪಾವಳಿ ಹಬ್ಬದ ಸಮಯದಲ್ಲಿ, ಋತು ಬದಲಾಗತ್ತೆ. ಒಂದು ಋತುವಿನಿಂದ ಮತ್ತೊಂದು ಋತುವಿಗೆ ಬದಲಾವಣೆ ಆಗತ್ತೆ. ಮಳೆಗಾಲ ಹೋಗಿ ಚಳಿಗಾಲದ ಪ್ರಾರಂಭ ಆಗತ್ತೆ. ಆ ಸಮಯದಲ್ಲಿ ನಮ್ಮ ದೇಹದಲ್ಲಿ ತೈಲದ ಅಂಶ ಕಡಿಮೆ ಆಗತ್ತೆ. ಕೈ, ಕಾಲು, ಚರ್ಮ ಒಡೆಯುತ್ತೆ. ಇದಕ್ಕೆಲ್ಲ ಏನಪ್ಪ ಕಾರಣ, ಡ್ರೈ ಸ್ಕಿನ್ಗೆ ಏನು ಕಾರಣ ಅಂದರೆ, ವಾತದ ಅಂಶ ಹೆಚ್ಚಾಗ್ತಾ ಹೋಗುತ್ತೆ. ಆದ ಕಾರಣ ಕೀಳ್ನೋವು, ಮೈಕೈ ನೋವು, ಏಕ್ಸ್ ಆ್ಯಂಡ್ ಪೇಯ್ನ್ಸ್ ಇವೆಲ್ಲ ಏನಾಗುತ್ತೆ, ದೇಹದಲ್ಲಿ ಹೆಚ್ಚಾಗತ್ತೆ. ಇದಕ್ಕೆಲ್ಲ ಸೂಕ್ತವಾದ ಪರಿಷ್ಕಾರ ಏನು ಗೊತ್ತಾ? ಅಭ್ಯಂಗ ಸ್ನಾನ. ಹಾಗೆಯೇ ನಾವು ಸಾಂಪ್ರದಾಯಿಕ ಹಿನ್ನೆಲೆಯನ್ನು ತಗೊಂಡಾಗ, ಭಗವಾನ್ ವಿಷ್ಣುವಿನ ಅವತಾರವಾದ ಶ್ರೀಕೃಷ್ಣ ನರಕಾಸುರನನ್ನು ಕೊಂದು ವಧಿಸಿ ಅರಮನೆಗೆ ಬರುವ ಸಮಯದಲ್ಲಿ, ಸೂರ್ಯ ಉದಯಿಸುವ ಒಂದು ಸಮಯದಲ್ಲಿ ಅಭ್ಯಂಗ ಸ್ನಾನವನ್ನು ಮಾಡ್ತಾರಂತೆ. ಯಾಕಪ್ಪ ಅಂದರೆ, ಟು ಗೆಟ್ ರಿಟ್ ಆಫ್ ನೆಗೆಟಿವ್ ಎನರ್ಜಿ. ಆ ಸಮಯದಲ್ಲಿ ಆದಂಥ ನೆಗೆಟಿವ್ ಎನರ್ಜಿಯಿಂದ ದೂರ ಬರಲಿಕ್ಕೆ, ಫೆಟಿಗ್ ಒಂದು ಸುಸ್ತು ಆಯಾಸವನ್ನು ನೀಗಿಸ್ಕೊಳ್ಳೋಕ್ಕೆ ಅಭ್ಯಂಗ ಸ್ನಾನ ಮಾಡ್ತಾರೆ ಅನ್ನುವಂಥ ನಂಬಿಕೆ. ಈ ರೀತಿ ಮಾಡೋದ್ರಿಂದ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ನಾವು ಗಟ್ಟಿಯಾಗ್ತೀವಿ. ಅಂದಿನಿಂದ ಭರತ ವರ್ಷದಲ್ಲಿ ಇಂದಿನವರೆಗೆ ನಾವು ಈ ಒಂದು ನರಕ ಚತುರ್ದಶಿ ದಿನದ ಬೆಳಗ್ಗೆ ನಾವು ಅಭ್ಯಂಗ ಸ್ನಾನ ಮಾಡುವ ಒಂದು ಹಿನ್ನೆಲೆ ಇದೆ. ಅದೇ ರೀತಿ ನಾವು ಆಯುರ್ವೇದದ ಪ್ರಕಾರ, ನಾವು ಅಭ್ಯಂಗ ಸ್ನಾನ ಮಾಡಿದಾಗ ನಮಗೆ ಏನೆಲ್ಲ ಲಾಭ, ಏನೆಲ್ಲ ಉಪಯೋಗ ಅಂತ ನೋಡಿದಾಗ, ನಮ್ಮ ದೇಹ ಏನಾಗುತ್ತೆ, ಪುಷ್ಟಿಗೊಳ್ಳುತ್ತೆ. ಮುಪ್ಪು ಅಂತ ನಾವೇನು ಹೇಳ್ತೀವಿ, ಆಗುವಿಕೆಯನ್ನು ಅದು ಕಡಿಮೆ ಮಾಡುತ್ತೆ. ಏಜಿಂಗ್ ಪ್ರೋಸೆಸ್ಸನ್ನು ಡಿಲೇ ಮಾಡುತ್ತೆ. ಚರ್ಮದ ಯಾವುದೇ ರೀತಿಯಾದಂಥ ಸಮಸ್ಯೆಗಳಿದ್ದಲ್ಲಿ ಅದನ್ನು ನೀಗಿಸುತ್ತೆ. ಕಣ್ಣಿಗೆ ಪುಷ್ಟಿಯನ್ನು ಕೊಡುತ್ತೆ. ವಾತ, ಪಿತ್ತ, ಕಫ ಇದನ್ನು ಮೂರನ್ನು ಬ್ಯಾಲೆನ್ಸ್ ಮಾಡುತ್ತೆ. ಹಾಗೆಯೇ ದೇಹವನ್ನು ಆಂತರಿಕವಾಗಿ ಕ್ಲೀನಿಂಗ್, ಕ್ಲೆನ್ಸ್ ಮಾಡ್ತಾ ಹೋಗುತ್ತೆ. ಹೃದಯದ ಯಾವುದೇ ರೀತಿ ಸಮಸ್ಯೆ ಇದ್ದಲ್ಲಿ ಅದಕ್ಕೆ ಇದು ಬಹಳ ಉಪಯೋಗಕಾರಿ. ಅದೇ ರೀತಿ ನೋಡಿದಾಗ ನಾವು ಬೋನ್ಸ್, ನಮ್ಮ ಮೂಳೆಗಳನ್ನು ಗಟ್ಟಿ ಮಾಡ್ತಾ ಹೋಗುತ್ತೆ, ನಿದ್ರೆ ಚೆನ್ನಾಗಿ ಬರುತ್ತೆ, ಚರ್ಮದ ಯಾವುದೇ ರೀತಿ ಕಾಯಿಲೆಗಳಿಗೆ ಇದು ಸೂಕ್ತವಾದ ಪರಿಷ್ಕಾರ ಅಂತಲೇ ಹೇಳ್ಬೋದು. ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತೆ. ಅದೇ ರೀತಿ ದೇಹದಲ್ಲಿ ಏಕ್ಸ್ ಆ್ಯಂಡ್ ಪೇಯ್ನ್ಸ್, ನೋವುಗಳನ್ನು ಕಡಿಮೆ ಮಾಡುತ್ತೆ. ಶರೀರದಲ್ಲಿ ಬಲವನ್ನು ಹೆಚ್ಚಿಸುತ್ತೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ರಕ್ತದ ಒಂದು ಸಂಚಲನೆ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗೋ ಥರ ಮಾಡುತ್ತೆ. ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಲ್ವಾ? ಹಾಗಾದರೆ ಅಭ್ಯಂಗ ಸ್ನಾನ ಮಾಡುವ ವಿಧಾನ ಹೇಗೆ ಅಂತ ತಿಳ್ಕೊಳ್ಳೋಣ. ಈ ಒಂದು ಸ್ನಾನ ಮಾಡೋದಕ್ಕೆ ನಾವು ಮತ್ತೊಂದು ಹಿನ್ನೆಲೆ ಇದೆ. ನರಕ ಚತುರ್ದಶಿಯ ಬೆಳಗಿನ ಜಾವ ನಾವು ಅಭ್ಯಂಗ ಸ್ನಾನವನ್ನು ಮಾಡ್ತೇವೆ. ಆ ಒಂದು ಸಮಯದಲ್ಲಿ ನಾವು ಸಪ್ತ ಚಿರಂಜೀವಿಗಳನ್ನು ನೆನೆಸ್ಕೋತೀವಿ. ಅವ್ರು ಯಾರಪ್ಪ ಅಂದರೆ, ಪರಶುರಾಮ, ವ್ಯಾಸ, ವಿಭೀಷಣ, ಹನುಮ, ಅಶ್ವತ್ಥಾಮ, ರಾಜ ಮಹಾಬಲಿ ಹಾಗೂ ಕೃಪಾಚಾರ್ಯ. ಇವರೆಲ್ಲ ನೆನೆಸ್ಕೊಂಡು ನಾವು ಎರಡು ವೀಳ್ಯದೆಲೆ ತಗೊಂಡು, ಆ ವೀಳ್ಯದೆಲೆ ಮೇಲೆ ಉಗುರು ಬೆಚ್ಚಗಿರುವಂತಹ ಎಳ್ಳೆಣ್ಣೆಯನ್ನು ಆ ವೀಳ್ಯದೆಲೆ ಮೇಲೆ ಹಾಕಿ, ಚಿನ್ನದ ಉಂಗುರ ತಗೊಂಡು ಎಣ್ಣೆಯಲ್ಲಿ ನಾವು ಚಿನ್ನದ ಉಂಗುರವನ್ನು ಅದ್ದಿಕೊಂಡು ಈ ಹೆಸರುಗಳನ್ನು ಬರಿತೀವಿ. ಪರಶುರಾಮ, ವ್ಯಾಸ, ಹನುಮ ಅಂತ ಆ ಒಂದು ಎಲೆ ಮೇಲೆ ಅವರ ಹೆಸರನ್ನು ಬರಿತೀವಿ. ಬರೆದು ಆ ಎಣ್ಣೆಯನ್ನು ನಾವು ಲೇಪನ ಮಾಡ್ಕೊಳ್ತೀವಿ. ಮುಖ್ಯವಾಗಿ ಶಿರ, ಶ್ರವಣ, ಪಾದ ಅಂತ ಹೇಳ್ತೀವಿ. ತಲೆ, ಕಿವಿ ಹಾಗೂ ಪಾದಗಳಿಗೆ ಚೆನ್ನಾಗಿ ನಾವು ಮಸಾಜ್ ಮಾಡ್ಕೊಳ್ಬೇಕು. ಇದನ್ನು ಯಾವಾಗ ಮಾಡಬೇಕು, ಯಾವ ಸಮಯ ಸೂಕ್ತ ಸಮಯ ಅಂದರೆ, ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ಬೋದು. ಅಂದರೆ ಸೂರ್ಯ ಉದಯಿಸುವ ಮುನ್ನ, ಒಂದು ಮುಕ್ಕಾಲು ಗಂಟೆ ಮುನ್ನ ಅಥವಾ ಸೂರ್ಯ ಉದಯಿಸಿದ ಮೇಲೆ ಒಂದು ಮುಕ್ಕಾಲು ಗಂಟೆ, ಈ ಒಂದು ಸಮಯದಲ್ಲಿ ನಾವು ಎಣ್ಣೆಯನ್ನು ಲೇಪನ ಮಾಡ್ಕೋಬೇಕು. ಸೂರ್ಯನ ಬೆಳಕು ಬೀಳಬೇಕು ನಮ್ಮ ಶರೀರದ ಮೇಲೆ. ಹಾಗೆಯೇ ಇದು ಮಾಡೋದ್ರಿಂದ ನಮಗೇನಾಗತ್ತೆ, ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗತ್ತೆ, ಆಯಸ್ಸು ವೃದ್ಧಿ ಆಗುತ್ತೆ, ನಾನು ಆಗಲೇ ಹೇಳ್ದಂಗೆ. ಸೊ ಇಷ್ಟೆಲ್ಲ ಬೆನಿಫಿಟ್ಸನ್ನು ತಿಳ್ಕೊಂಡ್ರಲ್ಲ,
ಹಾಗಾಗಿ ಒಂದು ಶ್ಲೋಕ ಇದೆ ಆಯುರ್ವೇದದಲ್ಲಿ, ಅಭ್ಯಂಗಂ ಆಚರೇತ್ ನಿತ್ಯಂ ಅಂತ. ಬರೀ ಹಬ್ಬದ ದಿನ ಮಾತ್ರ ಅಲ್ಲ, ಈ ಒಂದು ಅಭ್ಯಂಗ ಸ್ನಾನವನ್ನು ನಾವು ದಿನನಿತ್ಯ ಮಾಡಿದಷ್ಟು ನಮ್ಮ ಆರೋಗ್ಯ ಸುಧಾರಣೆ ಆಗ್ತಾ ಹೋಗುತ್ತೆ, ಆರೋಗ್ಯ ವೃದ್ಧಿ ಆಗತ್ತೆ, ರೋಗ ನಿರೋಧಕ ಶಕ್ತಿ ಹೆಚ್ಚಾಗತ್ತೆ, ಆಯಸ್ಸು ವೃದ್ಧಿ ಆಗತ್ತೆ. ಸೊ ನಿಮ್ಮೆಲ್ಲರಿಗೂ ದೀಪದ ಹಬ್ಬ ದೀಪಾವಳಿ ನಿಮ್ಮ ಜೀವನದಲ್ಲಿ ಬೆಳಕನ್ನು ತರಲಿ ಅಂತ ಬಯಸ್ತಾ, ದೀಪ ಜ್ಯೋತಿ ಪರಬ್ರಹ್ಮ ದೀಪ ಜ್ಯೋತಿ ಜನಾರ್ದನ ದೀಪೋ ಹರತು ಮೇ ಪಾಪಂ ಸಂಧ್ಯಾ ದೀಪೋ ನಮೋಸ್ತುತೇ.